ಠಾಕರ್ ಕೊಡ್ತಾರೆ ಅವರಿಗೆ ಕಾಲೇಜ್ ಇದೆ ಚರ್ಚೆ ಬಂದಿದೆ ಬಹುತೇಕ ಇಡೀ ರಾಜ್ಯದಲ್ಲಿ ಕಬ್ಬು ಹೆಚ್ಚು ಬೆರಿತಕ್ಕಂತ ಪ್ರದೇಶ ಯಾವುದಂದ್ರೆ ಅದು ಬೆಳಗಾಂ ಜಿಲ್ಲೆ ಅದು ನಿಮ್ಮ ಕಾಲ ಮುಂದರಿಸಿ ಅಂದ್ರೆ ಕಬ್ಬು ಬೆಳೆಗಾರ ಬೆಳಗಾಂ ಜಿಲ್ಲೆ ಅನ್ನೋ ಧಿಕ್ಕಾರನ ಸಿದ್ದು प्रस्ताव कब संबंध समस्या वर्ष मन अध्यक्ष कम अध्यक्ष उत्तर कर्नाटक अध्यक्ष ಸೌದಿಯವರೆ ಕಬ್ಬಿನ ಬಗ್ಗೆ ಮಾತಾಡಿ ಕಬ್ಬು ಸಮಸ್ಯೆ ಬಗ್ಗೆ ಮಾತಾಡಿ ನಿನಗೆ ಚಾವಿ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತು ನನಗೆ ನಿನಗೆ ಚಾವಿ ಯಾರು ಕೊಟ್ಟು ಕಳಿಸಿದ್ದಾರೆ ಅಂತ ಗೊತ್ತು ಕಬ್ಬು ಬೆಳೆಗಾರ ಬಗ್ಗೆ ಸಮಸ್ಯೆ ಚರ್ಚೆ ಮಾಡಿ ನಿಮಗೆ ನಿನಗೆ ಯಾರು ಚಾವಿ ಕೊಟ್ಟಿಲ್ಲ ಅದರಲ್ಲ ಕಳಿಸಿದ್ದಾರೆ ಅದು ನಮಗೆ ಗೊತ್ತು ಇಲ್ಲಿ ಬೆಳಗಾವಿದಾಗ ಬಂದು ಶುಗಮಾಗ್ಬೇಕ ಅದು ಕೂಗಿ ಹಾಕಂದ್ರೆ ಇದೇ ಕಾರಣ ನಿಮಗೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ ಅಧ್ಯಕ್ಷರೇ ಇವರು ಅವ್ರು ಸಹಕಾರ ಕೊಡ್ತಾರೆ ರಾಜ್ಯದ ಬಗ್ಗೆ ಪ್ರಸ್ತಾವಿಸಿ ಬೆಳಗಾರರ ವಿರೋಧಿಗಳು ಅವ್ರು ಸಹಕಾರ ಕೊಡ್ತಾರೆ ಇಷ್ಟು ಸಮಯ ಕೊಟ್ಟಿದ್ದಾರೆ ಅವರು ಇಲ್ಲಿವರೆಗೆ ಸುಮ್ಮನೆ ನಿಂತ್ಕೊಂಡು ಇಷ್ಟು ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕೆದಕಿದಾಗ ಇವರೆಲ್ಲರೂ ಗಲಾಟೆ ಮಾಡ್ತಾರೆ ಇಲ್ಲ ಈಗ ಸಹಕಾರ ಕೊಡ್ತಾರೆ ನೀವು ಮಾತಾಡಿ ಏನು ಮಾತಾಡೋದು ನೀವು ಕಬ್ಬಿನ ಸಮಸ್ಯೆ ಬಗ್ಗೆ ಮಾತಾಡಿ ಕಬ್ಬು ಬೆಳೆಗಾರ ಸಮಸ್ಯೆ ಇದೆ ಅವರು ಸಹಕಾರ ಕೊಡ್ತಾರೆ ಸಂತಾಗಿ ಏನು ಮಾತಾಡೋದು ಅವರು ಸಹಕಾರ ಕೊಡ್ತಾರೆ ಅಂತ ಮಾತಾಡಿ ನೀವು ಕಬ್ಬು ಬೆಳೆಗಾರ ಕೂತ್ಕೊಳ್ಳಿ ನೀವೆಲ್ಲ ಕೂತ್ಕೊಳ್ಳಿ ಕಬ್ಬು ನೀವು ಕೂತ್ಕೊಳ್ಳಿ ನಿಮ್ಮ ಸಮಸ್ಯೆ ಇವರ ಸಮಸ್ಯೆ ಇಲ್ಲ ನಿಮ್ಮ ಸಮಸ್ಯೆ ಸರ್ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಿ ಸರ್ ಅದರಾಗ ಇವರ ಪ್ರಾಬ್ಲಮ್ ನೀವೆಲ್ಲ ಪ್ರಾಬ್ಲಮ್ ಕೂತ್ಕೊಳ್ಳಿ ಆ ಶಿವಮೊಗ್ಗ ಶಾಸಕರು ಹೆಂಗ ಕೂಗ್ತಾರೆ ನೋಡ್ರಿ ಅಲ್ಲಿ ಹೆಂಗ ಚಾವಿ ಕೊಟ್ಟು ಕಳಿಸಿದ್ದಾರೆ ಅವರಿಗೆ ಸವದೇವರೇ ಹೆಂಗ ಚಾವಿ ಕೊಟ್ಟು ಕಳಿಸಿದ್ದಾರೆ ನೋಡಿ ಸವದೇವರೇ ನೀವು ಅಲ್ಲಿ ಅನೇಕ ಜನ ಕಾರ್ಖಾನೆ ಮಾಲೀಕರು ಇದ್ದಾರೆ ನೀವು ಅವರ ಬಸ್ಸು ಕೂತ್ಕೊಳ್ಳಿ ಇವರ ಸಮಸ್ಯೆ ಮಾಡ್ತಿಲ್ಲ ನೀವು ಸಮಸ್ಯೆ ಮಾಡ್ತಿದ್ದೀರಿ ಕೂತ್ಕೊಳ್ಳಿ ಅವರ ಚಾವಿ ಕೊಟ್ಟು ಮಾತಾಡ್ತಾರೆ ಮಾಡಿ ಗಲಾಟೆ ಮಾಡಿ ಅಂತ ಹೇಳಿ ನೀ ಕೂತ್ಕೊಂಡ್ರೆ ಅವರು ಮಾತಾಡ್ತಾರೆ ಕೆಲವೊಂದು ಶುಗರ್ ಫ್ಯಾಕ್ಟರಿ ಅವರು ಇವತ್ತು ಬಂದ್ ಮಾಡೋ ಪ್ರಸಂಗ ಬಂದಿದೆ ಇವರು ಸಹಕಾರ ಕೊಡ್ತಿದ್ದಾರೆ ನೀವು ಆಡಳಿತ ಪಕ್ಷದವರು ಕೂತ್ಕೊಳ್ಳಿ ಸದಸ್ಯರಲ್ಲಿ ಕೂತ್ಕೊಳ್ಳಿ ಅಧ್ಯಕ್ಷರೇ ರಂಗನಾಥ್ ದೈಮಾಡಿ ಅವರು ಇಷ್ಟೇ ಹೇಳಿ ನೀವು ಮಾತಾಡಿ ನಿಮ್ಮ ಸದಸ್ಯರ ಸಮಸ್ಯೆ ಇವರೆಲ್ಲ ಯಾರ ಮುಂದೆ ಹೇಳೋ ಅವರ ಸಮಸ್ಯೆ ನೋಡಿ ಅಲ್ಲಿ ಯಾರ ಮುಂದೆ ಹೇಳೋ ಅಶೋಕ್ ಯಾರ ಕೇಳೋ ನೀವು ಮಾತಾಡಿ ಅವರು ಎಲ್ಲಿ ಇದ್ದಾರೆ ಅಂತ ಗಲಾಟೆ ಕೂತ್ಕೊಳ್ಳಿ ಸರ್ ಸಕ್ರಿ ಸಚಿವ ರಂಗನಾಥ್ ಅಲ್ಲಿ ಅವ್ರು ಮಾತಾಡಿದ್ರೆ ಕಬ್ಬು ಬೆಳೆಗಾರ ಬಗ್ಗೆ ಕೂತ್ಕೊಳ್ಳಿ ಇಕ್ಬಾಲ್ ಸೈನ್ ವಿನಯ್ ಅವ್ರ ಮೇಲೆ ಕಬ್ಬು ಬೆಳೆಗಾರ ಮಾತಾಡ್ತಿದ್ದಾರೆ ನೀವು ಕೂತ್ಕೊಳ್ಳಿ ಈಗ ಅವ್ರು ಸಮಾಧಾನ ಇದ್ದೀರಿ ನೀವೇ ಸಮಸ್ಯೆ ಹಾಕಿದ್ರಿ ಈಗ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಶರತ್ ಕೂತ್ಕೊಳ್ಳಿ ಕೂಳಿ ರಂಗನಾಥ್ ಕೂತ್ಕೊಳ್ಳಿ ಕಾಲೇಜಿಲ್ವ ಕಬ್ಬಿನ ಬಗ್ಗೆ ಲಕ್ಷ್ಮಣ್ ಸೌದೇವರೇ ಮಾತಾಡಿ ಇಲ್ಲಿ ಜೋರು ಹೊಡಿಲಿಲ್ಲ ಅಂದ್ರೆ ಅಲ್ಲಿ ಹೊಡಿತಾರ ಈಗ ಹೊಡಿ ಲಕ್ಷ್ಮಣ್ ಸೌದೇವರೇ ಮಾತಾಡ್ತಾವ್ ಏನ್ ಮಾತಾಡೋದು ಅಧ್ಯಕ್ಷರೇ ನೋಡಿ ಏನ್ ಮಾತಾಡ್ತಾರೆ ನೆಕ್ಸ್ಟ್ ಮುಂದೆ ಬೇರ್ತಕ್ಕ ಅಲ್ಲ ಈಗ ಈ ತರ ಗಲಾಟೆ ಮಾಡಿದ್ರೆ ಮಾತಾಡೋದು ಹೆಂಗೆ ನೀವು ಕರೆಕ್ಟ್ ಆಗಿದ್ರಲ್ಲ ಸರಿ ಆಗ್ತದೆ ನೀವು ಸರಿ ತಕೊಂಡಿರುವಾಗಿರ್ತಕ್ಕಂತ ಸಮಸ್ಯೆಯನ್ನು ಎತ್ತಿದಾಗ ಗಲಾಟೆ ಮಾಡಿದ್ರೆ ಹೇಗ್ ಮಾತಾಡೋದು ನೋಡಿ ಈ ಕಲಮೆ ಅದು ಏನಾದ್ರೆ ಸರ್ಕಾರದ ಮುಖಾಂತರ ನೀವು ಮಾತಾಡಿ ಪರಿಹಾರ ಸಿಗ್ತದ ಅಂತ ಹೇಳಿಕೊಂಡು ನೋಡ್ತಾ ಇದ್ದಾರೆ ನೀರು ತುಂಬ
ಸಂಗಮೇಶ್ ಇಡೀ ಕಬ್ಬು ಬೆಳೆಗಾರರು ಇವತ್ತು ಬೆಳಗಾವ್ ಕಡೆ ಲಕ್ಷ ವಹಿಸಿದ್ದಾರೆ. ದಯವಿಟ್ಟು ಅಧ್ಯಕ್ಷರೇ, ಶ್ರೀನಿವಾಸ ಸಕ್ಕರೆ ಸಚಿವರು ಇಲ್ಲೇ ಇದ್ದಾರೆ, ದಯವಿಟ್ಟು ಸಕ್ಕರೆ ಸಚಿವರಿಂದ ನಾನು ವಿನಂತಿ ಮಾಡ್ಕೋತೀನಿ. ಅನೇಕ ಸಕ್ಕರೆ ಕಾರ್ಖಾನೆಯಲ್ಲಿ, ಎಲ್ಲ ಸಕ್ಕರೆ ಕಾರ್ಖಾನೆ ಅಂತ ಹೇಳಲ್ಲ ನಾನು, ಕೆಲವೊಂದು ಸಕ್ಕರೆ ಕಾರ್ಖಾನೆಯವರು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಒಂದು ಟ್ರಿಪ್ ಕಬ್ಬು ಬಂದಾಗ ಸುಮಾರು 2 ಟನ್ ಕಬ್ಬನ್ನ ರೈತರಿಂದ ಮೋಸ ಆಗ್ತಾ ಇದೆ. ಅದಕ್ಕೆ ದಯಮಾಡಿ, ಏ ಉತ್ತರ ಕಡದತ್ತೆ ನಿನಗೇನಾರೆ, ಯಾಕೆ ಬಂದಿರ್ತಿ, ಉತ್ತರ ಕಡದತ್ತೆ ನಿನಗ ಲಕ್ಷ್ಮಣ್ ಸ್ವಾಮಿ ಮಾತಾಡ್ತಾರೆ, ಕಟ್ಸ್ಕೊಂಡ್ ಬಂದ್ಯಾ ಏನ್ರಿ ಇಷ್ಟು ಸಮಯ ಸಮೂಲ ಇದ್ದೀರಿ. ಅವರು ಕಬ್ಬಿನ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ, ಮಾತಾಡಲಿ ಅವರು. ಅಧ್ಯಕ್ಷರೇ, ದಯಮಾಡಿ ನಾನು ಸಕ್ಕರೆ ಸಚಿವರಿಗೆ ವಿನಂತಿ ಮಾಡ್ತೀನಿ, ಕಳೆದ ಅಧಿವೇಶನದಲ್ಲಿ ನೀವು ಭರವಸೆಯನ್ನು ಕೊಟ್ಟಿದ್ರಿ ಈ ಕಾರ್ಖಾನೆಯ ಮಾಲೀಕರನ್ನ, ಕಾರ್ಖಾನೆಯ ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತವರನ್ನ 10 ವಸ್ತುನಲ್ಲಿ ಇಡ್ತೀನಿ, ಅಂತವರಿಗೆ ಸರಿಯಾದ ಕ್ರಮ ತಗೋತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಕೊಟ್ಟದಕ್ಕೆ 100ರಲ್ಲಿ 50ರಷ್ಟು ಜನ ಕಾರ್ಖಾನೆಯವರು ಸರಿಯಾದ ದಾರಿಯಲ್ಲಿ ಹೊಂಟಿದ್ದಾರೆ. ಇನ್ನೂ 50% ಕಾರ್ಖಾನೆ ಮಾಲೀಕ, ಇನ್ನೂ 50% ಕಾರ್ಖಾನೆ ಮಾಲೀಕ್ ರೈತರ ಮೋಸವನ್ನ ಮಾಡ್ತಕ್ಕಂಥದ್ದು ನಿಲ್ಲಿಸಿಲ್ಲ. ಇದು ಹೇಗೆ ಆಗಿದೆ ಅಂದ್ರೆ, ಸಚಿವರು ಒಂದು ಮಾತನ್ನು ಹೇಳಿದ್ರು, ನಾನು ಹೊಸ ತಂತ್ರಜ್ಞಾನವನ್ನ ಅಳವಡಿಸ್ತೀವಿ, ಆ ಹೊಸ ತಂತ್ರಜ್ಞಾನದಿಂದ ಈ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು ನಿಲ್ತಿದೆ ಅಂತಕ್ಕಂತ ಮಾತನ್ನ ಅವ್ರು ಹೇಳಿದ್ರು. ಆದ್ರೆ ಇವರು ಚಾಪಿ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಗತಕ್ಕಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಮೊಬೈಲ್ನಲ್ಲಿ ಯಾವ ತರದಿಂದ ಹೊಸ ಆ್ಯಪ್ಗಳನ್ನ ರೆಡಿ ಮಾಡ್ತಾರೋ ಅದೇ ತರನಾಗಿ ಹೊಸ ಆ್ಯಪ್ಗಳನ್ನ ರೆಡಿ ಮಾಡಿಕೊಂಡು ಆ ತೂಕದ ಯಂತ್ರದಲ್ಲಿ ಈ ಮೊಬೈಲ್ನಲ್ಲಿ ಹಾಕ್ತಕ್ಕಂಥ ಸಣ್ಣ ಚಿಪ್ಗಳನ್ನ ಹಾಕಿ ಇದನ್ನು ಒಬ್ಬೇ ಇಡೀ ರಾಜ್ಯದ ಈ ಯಂತ್ರಗಳನ್ನ ನಿಯಂತ್ರಣ ಮಾಡತಕ್ಕಂತ ಒಂದು ವ್ಯವಸ್ಥೆ ಪ್ರಾರಂಭ ಆಗಿದೆ. ಇದನ್ನ ನೋಡ್ತಕ್ಕಂಥವ್ರು ಯಾರು? ವೇಟ್ ಅಂಡ್ ಮೇಜರ್ಮೆಂಟ್. ನನಗೆಲ್ಲೋ ಒಂದು ಕಡೆ ಡೌಟ್ ಪ್ರಾರಂಭ ಆಗಿದೆ, ಈ ವೇಟ್ ಅಂಡ್ ಮೇಜರ್ಮೆಂಟ್ದವ್ರು ಸರಿಯಾದ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಏನಾದರೂ ಈ ಕಾರ್ಖಾನೆಯ ಮಾಲೀಕರ ಒಂದು ವಸಲತ್ತಿಗೆ ಒಳಗಾಗಿದ್ದಾರೆ ಏನು ಅಂತ ಹೇಳಿ ಅವ್ರು ಎಂಥದ್ದು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇಷ್ಟೇ ರಿಮೋಟ್ ಇದೆ, ಇಷ್ಟೇ ಒಂದು ಸಣ್ಣ ರಿಮೋಟ್. ಆ ರಿಮೋಟು ಆ ಕಾರ್ಖಾನೆ ತೂಕದ ಮೇಲ್ವಿಚಾರಣೆ ಕೈಯಲ್ಲಿ ಇರ್ತದೆ. ಈ ವೇಟ್ ಅಂಡ್ ಮೇಜರ್ಮೆಂಟ್ದವ್ರು ಅಲ್ಲಿ ಹೋದಾಗ ಅವಾಗ ಏನ್ ಮಾಡ್ತಾನಂದ್ರೆ ಅದನ್ನ ಆಫ್ ಮಾಡ್ತಾನೆ. ಆಫ್ ಮಾಡಿದಾಗ ಇವ್ರಿಗೆ ಯಾರಿಗೆ ಗೊತ್ತಾಗಲ್ಲ. ಮತ್ತೆ ಕಾರ್ಖಾನೆ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, 2 ವೇ ಬ್ರಿಡ್ಜ್ಗಳನ್ನ ಯಾಕಿಟ್ಟಿರಿ? ಸಕ್ಕರೆ ತೂಕ ಮಾಡ್ಲಿಕ್ಕೆ ಒಂದು ವೇ ಬ್ರಿಡ್ಜ್, ಕಬ್ಬ ತೂಕ ಮಾಡ್ಲಿಕ್ಕೆ ಇನ್ನೊಂದು ವೇ ಬ್ರಿಡ್ಜ್, 2 ವೇ ಬ್ರಿಡ್ಜ್ಗಳನ್ನ ಯಾಕಿಟ್ಟಿದ್ರಿ? ನೀವು ನಿಜವಾಗಿ ಸತ್ಯ ಹರಿಶ್ಚಂದ್ರನ ರಾಜನ ಮಣಿತನದಲ್ಲಿ ಏನಾದರೂ ಬಾಡಿಗೆ ಇದ್ದಿದ್ರೆ ನೀವೇನು ಸತ್ಯವಂತರು ಅಂತ ಹೇಳ್ತಾ ಇದ್ದೀರಿ. ಕೆಲವೊಂದು ಕಾರ್ಖಾನೆ ಮಾಲೀಕರು 2 ಕಾಟಗಳನ್ನು ಬಂದ್ ಮಾಡ್ಬೇಕು, ಆ ವೇ ಬ್ರಿಡ್ಜ್ಗಳನ್ನು ಒಂದೇ ಇಡಬೇಕು, ಸಕ್ಕರೆನೂ ಅಲ್ಲಿಂದ ಹೋಗ್ಬೇಕು, ಕಬ್ಬು ಅಲ್ಲಿಂದ ಬರಬೇಕು, ಆ ಕೆಲಸ ಮಾಡಬೇಕು. ಅದರ ಜೊತೆಗೆ ಅಧ್ಯಕ್ಷರೇ, ಒಂದು ಟ್ರಿಪ್ಪಿಗೆ 2 ಟನ್ ಕಬ್ಬನ್ನು ಹೊಡೆದ್ರೆ ಆ ಪಾಪ ಇವತ್ತಿನ ದಿವಸ ಲೆಕ್ಕ ಹಾಕಿದ್ರೆ ಸುಮಾರು 1 ಟನ್ಗೆ 4,000ಕ್ಕಿಂತಲೂ ಹೆಚ್ಚು 1 ಟನ್ ಕಬ್ಬು ಉಳಿತಾರೆ. 2 ಟನ್ ಅಂದ್ರೆ ಒಂದು ಟ್ರಿಪ್ಪಿಗೆ 8,000 ರೂಪಾಯಿ ಅಂದ್ರೆ ಒಂದು ವರ್ಷದಲ್ಲಿ ಒಬ್ಬ ಕಾರ್ಖಾನೆ ಮಾಲೀಕರು ಸುಮಾರು 50,000 ಟನ್ಗಳಷ್ಟು ಮೋಸದಿಂದ ಹಣ ಗಳಿಸ್ತಾರೆ. ನಾನು ಎಲ್ಲ ಕಾರ್ಖಾನೆಯವರು ಮಾಡ್ತಾರೆ ಅಂತ ಹೇಳಲ್ಲ, ನಾನು ಕೆಲವೊಂದು ಕಾರ್ಖಾನೆಯವರು ಬಹಳ ಒಳ್ಳೆತನದಿಂದ ಪ್ರಾಮಾಣಿಕವಾಗಿ ನಡೆದಿರ್ತಕ್ಕಂಥದ್ದು ಸಾಕಷ್ಟು ಈ 3 ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ಕೆಲವೊಂದು ಕಾರ್ಖಾನೆ ಮಾಲೀಕ ಇದರಿಂದನೇ ಬದುಕಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮೋಸದಿಂದ ಅನ್ಯಾಯದಿಂದ ಈ ಹಣ ಗಳಿಸ್ಕೊಂತ ಒಂದು ಕೆಲಸ ಈ ಭಾಗದಲ್ಲಿ ನಡೆದಿದೆ. ಅಧ್ಯಕ್ಷರೇ, ಇನ್ನೊಂದು
ಈಗಾಗಲೇ ಎಲ್ಲಾ ಕಾರ್ಖಾನೆಯವರು 3,000 ರೂಪಾಯಿಗಳನ್ನ ಕಬ್ಬಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. 3,000 ರೂಪಾಯಿ ಎಚ್ ಎನ್ ಟಿ ಹೊರತುಪಡಿಸಿ ಇವತ್ತಿನ ದಿವಸ ಆ ಕಾರ್ಖಾನೆ ಮಾಲೀಕರಿಗೂ ತೊಂದರೆ ಆಗಿದೆ. ಏನು ತೊಂದರೆ ಆಗಿದೆ ಅಂದ್ರೆ, ಪಾಪ ಕೇಂದ್ರ ಸರ್ಕಾರವನ್ನು ನಂಬಿಕೊಂಡು ಎಲ್ಲರೂ ಇಥನಾಲ್ ಪ್ಲಾಂಟ್ಗಳು ಹಾಕಿದ್ರು, ಬ್ಯಾಂಕ್ನಿಂದ ಸಾಲ ಪಡ್ಕೊಂಡ್ರು, 100,000,000,000 ಸಾಲ ಮಾಡಿದ್ರು, ಅದರಿಂದ ಇಥನಾಲ್ಗಳನ್ನು ಪ್ರಾರಂಭ ಮಾಡಿದ್ರು. ನಿನ್ನೆಲ್ಲ ಮಣ್ಣಿನ ದಿವಸ ಅಧ್ಯಕ್ಷರೇ ಒಂದು ಆದೇಶ ಬಂದಿದೆ, ಕೇಂದ್ರ ಸರ್ಕಾರ ಇನ್ನು ಮುಂದಿನ ದಿನಮಾನದಲ್ಲಿ ಜ್ಯೂಸ್ ಟು ಇಥನಾಲ್ ಅನ್ನ ಮಾಡಬಾರದು ಅಂತ ಹೇಳಿ. ಇವತ್ತು 65 ರೂಪಾಯಿ 40 ಪೈಸೆ ಒಂದು ಲೀಟರ್ಗೆ ನಾವು ಜ್ಯೂಸ್ನಿಂದ ಇಥನಾಲ್ ಯಾರು ಪ್ರಾರಂಭ ಮಾಡ್ತಾರೋ ಕೊಡ್ತಾರೋ ತಯಾರು ಮಾಡಿ ಅಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ನಂಬಿಕೊಂಡು ಈ ಕಾರ್ಖಾನೆ ಮಾಲೀಕರು ಪಾಪ 100,000,000,000 ಸಾಲ ಮಾಡಿಕೊಂಡು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಇವತ್ತು ಜ್ಯೂಸ್ ಟು ಇಥನಾಲ್ ಪ್ರಾರಂಭ ಮಾಡಿದರು. ದಿಢೀರಂತ ಆ ಯಾವುದೇ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚೆ ಮಾಡಲಾರದೆ ಇವ್ರದೇ ಆಗಿರ್ತಕ್ಕಂಥ ಆಲ್ ಇಂಡಿಯಾ ಒಂದು ಅಸೋಸಿಯೇಷನ್ ಇದೆ, ಅವ್ರ ಜೊತೆಗೂ ಚರ್ಚೆ ಮಾಡಲಾರದೆ ಏಕಕಾಲಕ್ಕೆ ಕೇಂದ್ರ ಸರ್ಕಾರ ಈ ಆದೇಶವನ್ನು ಮಾಡಿದೆ. ಇವತ್ತು ಜ್ಯೂಸ್ ಟು ಇಥನಾಲ್ ಮಾಡತಕ್ಕಂಥ ಕಾರ್ಖಾನೆ ಮಾಲೀಕರಿಗೂ ಕೂಡ ಆಕಾಶ ಕತ್ತರಿಸಿದಂಗೆ ಆಗಿದೆ. ಅಧ್ಯಕ್ಷರೇ, ಇಲ್ಲೊಂದು ನಿಮಗೆ ಒಂದು ಮಾತು ಹೇಳ್ತೇನೆ. ಕೆಲವೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಮುಂದಿನ ದಿನಮಾನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಇಲ್ಲಿ ಬಸನಗೌಡ ಯತ್ನಾಳ್ ಇದ್ದಾರೆ. ಇಲ್ಲಿ ಈ ಬಸನಗೌಡ ಯತ್ನಾಳ್ ಅವರು ಸಕ್ಕರೆ ಕಾರ್ಖಾನೆ ಇಲ್ಲ, ಅವರು ಡೈರೆಕ್ಟ್ ಜ್ಯೂಸ್ ಟು ಇಥನಾಲ್ ಮಾಡ್ತಾ ಇದ್ದಾರೆ. 100,000,000,000 ಸಾಲ ತೆಗೆದಿದ್ದಾರೆ, ಜ್ಯೂಸ್ ಟು ಇಥನಾಲ್ ಪ್ರಾರಂಭ ಮಾಡಿದ್ದಾರೆ, ರೈತರಿಗೆ 3,000 ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಜ್ಯೂಸ್ ಟು ಇಥನಾಲ್ ಬಂದಾದ್ಮೇಲೆ ಅವ್ರೇನ್ ಮಾಡಬೇಕು? 1,000,000,000,000 ಇವತ್ತು ಹಣ ತೊಡಗಿಸಿರ್ತಕ್ಕಂಥದ್ದು, ರೈತರಿಗೆ ಬಿಲ್ ಹೆಂಗ್ ಕೊಡ್ತಾರೆ, ಕಾರ್ಖಾನೆ ಹೆಂಗ್ ನಡೆಸ್ತಾರೆ ಅಂತಕ್ಕಂಥದ್ದು. ಇಲ್ಲೇನು ವಿರೋಧ ಪಕ್ಷದ ನಾಯಕರು ಇದಾರಲ್ಲ, ಅಶೋಕ್ ಅಣ್ಣನಿಗೆ ನಾನು ವಿನಂತಿ ಮಾಡ್ತೀನಿ. ಈ ರಾಜ್ಯದಿಂದ ಹೋಗಿರ್ತಕ್ಕಂಥ 25 ಜನ ಲೋಕಸಭಾ ಸದಸ್ಯರಿಗೆ ಇದನ್ನು ಮನವರಿಕೆ ಮಾಡಿಕೊಡು. ಇಡೀ ಕಬ್ಬು ಬೆಳೆಗಾರರಿಗೆ ಇದರಿಂದ ಹೆಚ್ಚು ಹಣ ನೀಡಲಿಕ್ಕೆ ಕಾರ್ಖಾನೆ ಮಾಲೀಕರಿಗೆ ಆಗಲ್ಲ. ಇದನ್ನ ತಕ್ಷಣದಿಂದ ಮಾಡಿರ್ತಕ್ಕಂಥ ಆದೇಶವನ್ನ ವಾಪಸ್ ಪಡ್ಕೋಬೇಕು. ವಾಪಸ್ ಪಡ್ಕೊಂಡು ಇದನ್ನ ಪುನಃ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಒಂದು ಆದೇಶ ಹೊರಡಿಸ್ಬೇಕು. ಅದರ ಜೊತೆಗೆ ಸಕ್ಕರೆ ಸಚಿವರು ಇದ್ದಾರೆ, ನಾನು ಸಕ್ಕರೆ ಸಚಿವರಿಗೆ ಕೇಳ್ತೀನಿ. ಕಬ್ಬು ಬೆಳೀತಕ್ಕಂಥದ್ದು ಈ 3 ಜಿಲ್ಲೆಯಲ್ಲಿ, ಒಂದು ಸುಮಣ ಏ ಸುಮ ಇದು ಒಂದು ನಿಮಿಷ, ಕಬ್ಬು ಬೆಳೀತಕ್ಕಂಥದ್ದು ಈ 3 ಜಿಲ್ಲೆಯಲ್ಲಿ, ಈ 3 ಜಿಲ್ಲೆಯಲ್ಲಿ ಹೆಚ್ಚು ಕಬ್ಬು ಬೆಳೀತಕ್ಕಂಥದ್ದು. ಅದರ ನಂತರ ಬೇರೆ ಬೇರೆ ಉತ್ತರ ಕರ್ನಾಟಕ. ಆದರೆ ಹಿಂದಿನ ಸರ್ಕಾರ, ನಾನು ಅವ್ರನ್ನ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಬೇಕಾಗತ್ತೆ, ಹಿಂದಿನ ಸರ್ಕಾರ ಈ ಸುಗರ್ ಡೈರೆಕ್ಟರ್ ಆಫೀಸನ್ನ ಬೆಳಗಾವಿಗೆ ಹಾಕ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು, ಆದೇಶ ಮಾಡಿದ್ರು. ಇಲ್ಲಿವರೆಗೆ ಸುಗರ್ ಡೈರೆಕ್ಟರ್ ಆಫೀಸ್ ಇಲ್ಲಿ ಬೆಳಗಾವಿಗೆ ಬರ್ತಾ ಇಲ್ಲ. ಇಲ್ಲಿ ಸುಗರ್ ಡೈರೆಕ್ಟರ್ ಆಫೀಸ್ ಬೆಳಗಾವಿಗೆ ಬರಬೇಕು. ಸುಗರ್ ಡೈರೆಕ್ಟರ್ನ ಕೆಲಸ ಬೆಂಗಳೂರದಲ್ಲಿ ಇಲ್ಲ, ಸುಗರ್ ಡೈರೆಕ್ಟರ್ನ ಕೆಲಸ ಇರೋದು ಬೆಳಗಾವಿದಲ್ಲಿ. ಅದಕ್ಕೆ ಸುಗರ್ ಡೈರೆಕ್ಟರ್ ಆಫೀಸನ್ನ ಯಾವಾಗ ನೀವು ಸ್ಥಳಾಂತರ ಮಾಡ್ತೀರಿ, ಆ ಅಧಿಕಾರಿನ ತಂದು ಯಾವಾಗ ಇಲ್ಲಿ ಕೂಡಿಸ್ತೀರಿ ಅಂತಕ್ಕಂಥದ್ದು ಉತ್ತರವನ್ನು ಕೊಡಬೇಕು. ಅದರ ಜೊತೆಗೆ ಈ ಕಾಟಾದಲ್ಲಿ ತೂಕದಲ್ಲಿ ಮೋಸ ಮಾಡ್ತಕ್ಕಂಥ ಕಾರ್ಖಾನೆ ಅವರಿಗೆ ಯಾವ ರೀತಿ ನೀವು ಬಂಧನವನ್ನು ಹಾಕ್ತೀರಿ, ಅವರನ್ನ ಯಾವ ರೀತಿ ರೈತರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನು ತಗೋತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಧ್ಯಕ್ಷರೇ, ಹಿಂದೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಹಿಂದೆ ನೋಡಿ, ಬರೇ ಕಾರ್ಖಾನೆ ಮಾಲೀಕರು ಕಬ್ಬು ಬೆಳೆಗಾರಿಗೆ ಮೋಸ ಆಗಲ್ಲ, ಇದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ಟ್ರ್ಯಾಕ್ಟರ್ ಮಾಲೀಕರಿಗೆ, ಲಾರಿ ಮಾಲೀಕರಿಗೆ. ಅದರ ಜೊತೆಗೆ ಇಂಥ ಉರಿ ಬಿಸಿಲಿನಲ್ಲಿ ಪಾಪ ಹೆಣ್ಣು ಮಕ್ಕಳು ಕಬ್ಬ ಕಡಿದು ಅದನ್ನು ಕಟಾವು ಮಾಡಿ ಅದನ್ನು ಲಾರಿ ಒಳಗೆ ಹೇರ್ತಿರ್ತಾರೆ ಹೆಣ್ಮಕ್ಕಳು, ಅಂಥವರಿಂದ ಕೂಡ ಇದನ್ನು ಮೋಸ ಮಾಡಿದರೆ ಬಹುಶಃ ಈ ಮೋಸದ ಹಣ ಈ ಕಾರ್ಖಾನೆ ಮಾಲೀಕರಿಗೆ ಯಾರಿಗೂ ಕೂಡ ದಕ್ಕೋದಿಲ್ಲ. ಮುಂದೊಂದು ದಿನ ನೀವು ಇದೇ ಥರ ಸರ್ಕಾರ ಯಾವುದೇ ಬಂಧನ ಹಾಕಿದ್ರು ಕೂಡ ಇದನ್ನು ಮೋಸದಿಂದ ಹಣ ಗಳಿಸಿದ್ರೆ ಮುಂದೊಂದು ದಿನ ನಿಮಗೆ ಪ್ಯಾರಲಿಸ್ ಹೊಡೆದು ನೀವು ಮಾತಾಡಲಂಗೆ ಆಗ್ತದ, ಆ ಭಗವಂತ ಅದನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ. ಸರ್ಕಾರ ಎಚ್ಚೆತ್ಕೊಳ್ಳದೇ ಇದ್ರೂ ಮ್ಯಾಗ ಭಗವಂತ ಒಬ್ಬಿದ್ದಾನೆ, ಅವ ಎಚ್ಚೆತ್ಕೊಂಡ್ರೆ ನೀವ್ಯಾರೂ ಕೂಡ
ಬದುಕಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ರೈತರಂದ್ರೆ ಅವರು ದೇವರ ಸಮಾನರು, ಶಿವಸ್ವರೂಪಿಗಳು. ನೀವು ರೈತರಿಗೆ ಮೋಸ ಮಾಡಿದರೆ ಅದು ನಿಜವಾಗಲೂ ದೇವರಿಗೆ ಮೋಸ ಮಾಡಿದಂಗೆ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರನೇ ಮಾಡಬೇಕು ಅನ್ನೋದಕ್ಕಿಂತಲೂ ಕಾರ್ಖಾನೆ ಮಾಲೀಕರು ಯಾರು ನೀವು ಮೋಸ ಮಾಡೋರಿದ್ದೀರಿ. ದಯಮಾಡಿ ಕೈ ಮುಗಿದು ನಾನು ಕೇಳ್ಕೊತೀನಿ, ನೀವು ನ್ಯಾಯಯುತವಾಗಿ ಆ ಕಬ್ಬನ್ನ ತಗೋಬೇಕು, ನ್ಯಾಯವನ್ನ ಕುಡಿಸ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತಕ್ಷಣ ಒಂದು ನಿಯೋಗ ತಗೊಂಡೋಗಿ, ಇವತ್ತೇನು ಜೂಸ್ಟು ಇಥನಾಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ವಾಪಸ್ ತಗೊಂಡು ಕಾರ್ಖಾನೆ ಮಾಲೀಕರಿಗೂ ಕೂಡ, ಯಾಕಂದ್ರೆ ನ್ಯಾಯಸಮ್ಮತವಾಗಿ ನಡೆಸ್ತಕ್ಕಂಥ ಅನೇಕ ಕಾರ್ಖಾನೆ ಮಾಲೀಕರಿದ್ದಾರೆ, ಧರ್ಮದಿಂದ ನಡೆಸ್ತಕ್ಕಂಥ ಕೆಲವೊಂದು ಕಾರ್ಖಾನೆ ಮಾಲೀಕರಿದ್ದಾರೆ, ಅಂಥವ್ರಿಗೆ ಈ ಆದೇಶದಿಂದ ಮೋಸ ಆಗುತ್ತೆ, ಅವರಿಗೆ ಕೂಡ ಹಾನಿ ಆಗುತ್ತೆ. ಮುಂದಿನ ದಿನಮಾನದಲ್ಲಿ ಇದನ್ನು ಯಾಕಾರೆ ಮಾಡಿ ಅನ್ನುವಂಥ ಒಂದು ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗುತ್ತೆ. ಅದಕ್ಕೆ ದಯಮಾಡಿ ನಮ್ಮ ಸಕ್ಕರೆ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ, ನೀವು ಇಲ್ಲೇ ಪಕ್ಕದ ಬಿಜಾಪುರದವರು, ನಿಮ್ಮ ಸುತ್ತಮುತ್ತಲೇ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಹೆಚ್ಚು ಸಕ್ಕರೆಯನ್ನ ಉತ್ಪಾದನೆ ಆಗ್ತಕ್ಕಂಥ ಒಂದು ಕ್ಷೇತ್ರ ಇದೆ, ಅದಕ್ಕೆ ದಯಮಾಡಿ ನೀವು ಯಾವುದೇ ಮುಲಾಜಕ್ಕೆ ಒಳಗಾಗದೆ ಅತ್ಯಂತ ಒಂದು ಗಟ್ಟಿ ನಿಲುವನ್ನು ತಗೊಂಡು ಯಾರು ಮೋಸ ಮಾಡ್ತಾರೆ ಅಂತವ್ರ ಮೇಲೆ ಉಗ್ರವಾದ ಕ್ರಮವನ್ನು ತಗೊಂಡು ಈ ಅಧಿವೇಶನ ಮುಗಿದ್ರೊಳಗಾಗಿ ಒಬ್ಬರೇ ಕಾರ್ಖಾನೆ ಮಾಲೀಕರನ್ನ ಈ ಮೋಸದಿಂದ ಮಾಡ್ತಕ್ಕಂಥವ್ರನ್ನ ಹಿಡಿದು ಒಳಗೆ ಜೈಲ್ದಾಗ ಹಾಕ್ಸಿದ್ರೆ ಬಹುತೇಕ ನನಗೆ ಅನಿಸುತ್ತೆ ಶಿವಾನಂದ ಪಾಟೀಲ್ರ ಪುತ್ತಳಿಗಳು ಇಡೀ ಮೂರು ಜಿಲ್ಲೆಯಲ್ಲಿ ಅವರ ಫೋಟೋಗಳು ನಾವು ಮನಿ ಮನಿ ರೈತರು ಹಾಕೋತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಯಾಕಂತಂದ್ರೆ ಶಿವಾನಂದ ಪಾಟೀಲ್ರದೇನು ಕಾರ್ಖಾನೆನೂ ಇಲ್ಲ, ಅವರು ಸಹಕಾರಿ ತಳಹದ ಮೇಲೆ ಇರ್ತಕ್ಕಂಥವ್ರು. ಅವರು ಬಹುಶಃ ನನಗೊಂದು ಭರವಸೆ ಏನಂದ್ರೆ ನಾನು ಬಹಳ ದಿವಸದಿಂದ ಶಿವಾನಂದ ಪಾಟೀಲ್ರನ್ನ ನೋಡಿದ್ದೀನಿ, ಅವರಲ್ಲಿ ಇರ್ತಕ್ಕಂಥ ಒಂದು ಗುಣ ಒಂದು ಹಿಡಿದ್ರೆ ಬಿಡುವುದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದಕ್ಕೆ ನನಗೆ ಒಂದು ಭರವಸೆ ಇದೆ, ಈ ಅಧಿವೇಶನ ಮುಗಿದ್ರೊಳಗಾಗಿ ಇಂಥ ಮೋಸ ಮಾಡ್ತಕ್ಕಂಥ ಕಾರ್ಖಾನೆ ಒಬ್ಬರನ್ನಾದ್ರೂ ಹಿಡಿದು ಅವರನ್ನ ಜೈಲಿಗೆ ಅಟ್ಸುವಂಥ ಕೆಲಸ ನೀವು ಮಾಡ್ರಿ, ಅವಾಗ ನಿಮ್ಮ ಹೆಸರು ಮತ್ತು ನೀವು ಸಚಿವರಾದದಕ್ಕೆ ಇಡೀ ರಾಜ್ಯದ ಜನ ಹೆಮ್ಮೆ ಪಡ್ತಾರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಅಧ್ಯಕ್ಷರೇ, ಇವತ್ತು ಈ ಕಾರ್ಖಾನೆಗಳ ಬಗ್ಗೆ ಇಷ್ಟೆಲ್ಲ ಏನು ನಾವು ಹೇಳಿದ್ವಲ್ಲ, ಹಿಂದೆ ಒಂದು ಘಟನೆ ಆಯಿತು. ನಾನು ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದೆ. ಆ ಪ್ರಸ್ತಾವನೆ ಮಾಡಿದಾಗ ಹಿಂದಿನ ಅವತ್ತಿನ ಸರ್ಕಾರದಲ್ಲಿ ಸಚಿವರಾದಂಥವ್ರು ಏಕಕಾಲಕ್ಕೆ 21 ಕಾರ್ಖಾನೆ ಮೇಲೆ ದಾಳಿ ಮಾಡಿಸಿದರು. 21 ಕಾರ್ಖಾನೆಯಲ್ಲಿ ದಾಳಿ ಆದಾಗ ಒಬ್ಬ ಕಾರ್ಖಾನೆ ಮಾಲೀಕರು ಯಾರೂ ಕೂಡ ತೂಕದಲ್ಲಿ ವ್ಯತ್ಯಾಸ ಆಗಿಲ್ಲ ಅಂತಕ್ಕಂಥ ವರದಿಯನ್ನು ಕೊಟ್ಟುಬಿಟ್ರೆ ಅಧಿಕಾರಿಗಳು. ನಾನು ಕೇಳ್ತೀನಿ, ಇವತ್ತು ಒಂದೊಂದು ಕಾರ್ಖಾನೆ ಒಳಗೆ 2-2 ಟನ್ ಮೋಸ ಮಾಡಿರ್ತಕ್ಕಂಥ ಕಾರ್ಖಾನೆಯಲ್ಲಿ ಹೋದಾಗ ಆ ರೈತರಿಗೆ ಹೇಳ್ತಾರೆ ಆ ಕಾರ್ಖಾನೆ ಮಾಲೀಕರು, ನಮ್ಮಲ್ಲಿ 2 ಟನ್ ಹಡಿತೀವಿ ನಾವು, ಅಷ್ಟು ಕಟ್ ಮಾಡ್ತೀವಿ, ಬೇಕಾದ್ರೆ ಕಬ್ಬ ಹಾಕು, ಬೇಡಾದ್ರೆ ವಾಪಸ್ ಹೋಗಂತ ಕಳಿಸಿರ್ತಕ್ಕಂಥ ಉದಾಹರಣೆಗಳದಾವ ಅಧ್ಯಕ್ಷ. ಆದರೆ ಈ ಅಧಿಕಾರಿಗಳು ಹೋದ್ಮೇಲೆ ಎಲ್ಲ ಸರಿ ಇದೆ ಅಂತ ಹೇಳಿದ್ರಲ್ಲ, ಈ ಅಧಿಕಾರಿಗಳು ಯಾವ ಆಶೆಗೊಳಗಾದರು, ಯಾವ ಆಮಿಷಕ್ಕೊಳಗಾದರು ಅಂತ ಹೇಳಿ ಇಡೀ ರಾಜ್ಯದ ರೈತರು ಇವತ್ತು ಕಬ್ಬು ಬೆಳೆಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಶಿವಾನಂದ ಪಾಟೀಲ್ರೆ, ಕಬ್ಬು ಬೆಳೆಗಾರರ ಪರವಾಗಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ನೀವು ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಖಾನೆಯವರನ್ನ ಉಳಿಸ್ಬೇಕಾದ್ರೆ ಈ ಮೋಸ ಮಾಡ್ತಕ್ಕಂಥ ಕಾರ್ಖಾನೆ ಮಾಲೀಕರನ್ನ ನೀವು ಹದ್ದುಬಸ್ತದಲ್ಲಿ ಇಡದೇ ಇದ್ರೆ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕಾರ್ಖಾನೆ ಮಾಲೀಕರು ಕೂಡ ಇವತ್ತು ಹಾನಿಯನ್ನು ಒಳಗೊಂಡು ಅವರು ಕೂಡ ಹಾನಿಯನ್ನು ಅನುಭವಿಸಿ ಅವರು ಕೂಡ ಕಾರ್ಖಾನೆಗಳನ್ನು ದಿವಾಳಿ ತೆಗೆಯುವಂಥ ಒಂದು ಸಂದರ್ಭ ಬರಬಹುದು. ಅದಕ್ಕೆ ಪ್ರಾಮಾಣಿಕವಾಗಿ ನಡೆಸ್ತಕ್ಕಂಥ ಕಾರ್ಖಾನೆ ಮಾಲೀಕರ ಪರವಾಗಿ ನೀವು ನಿಂತು ಈ ಮೋಸ ಮಾಡ್ತಕ್ಕಂಥ ಕಾರ್ಖಾನೆ ಮಾಲೀಕರನ್ನು ಹದ್ದುಬಸ್ತದಲ್ಲಿ ಇಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಸನ್ಮಾನ್ಯ ಸಕ್ಕರೆ ಸಚಿವರಿಗೆ ವಿನಂತಿಯನ್ನು ಮಾಡ್ತೀನಿ. ಇನ್ನೂ ಅನೇಕ ಜನ, ಅನೇಕ ಕಾರ್ಖಾನೆಯವರು, ಪೊಲ್ಯೂಷನ್ ಬೋರ್ಡ್ದವ್ರಿಗೆ ಈಗಾಗಲೇ ಕೆಲವೊಂದು ವರದಿಗಳನ್ನು ನಾವು ಕೊಟ್ಟಿದ್ದೀವಿ. ಈ ಕಾರ್ಖಾನೆ ಮಾಲೀಕರು ಏನು ಮಾಡ್ತಾ ಇದ್ದಾರಂದ್ರೆ ಎಲ್ಲೆಲ್ಲಿ ಅವರು ಇಥನಾಲ್ ಪ್ಲಾಂಟ್ಗಳು ಹಾಕಿದಾರೆ, ಡಿಸ್ಲರಿ ಹಾಕಿದ್ದಾರೆ, ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕರೆಕ್ಟ್ ಇಲ್ಲ, ETP ಸರಿ ಇಲ್ಲ, ಅಲ್ಲಿ ಪೊಲ್ಯೂಷನ್ ಭಾಳಷ್ಟು ಡಿಸ್ಟರ್ಬ್ ಆಗ್ತಾ ಇದೆ, ಅನೇಕ ರೈತರ ಬಾವಿಗಳಲ್ಲಿ ಮತ್ತು ಬೋರ್ವೆಲ್ಗಳಲ್ಲಿ
ಕಲುಷಿತ ನೀರು ಹೋಗಿ ಇವತ್ತು ಕುಡಿಲಿಕ್ಕೆ ಯೋಗ್ಯ ಇಲ್ಲ, ಬೆಳೆಗಳಿಗೆ ಯೋಗ್ಯ ಇಲ್ಲ ಅಂತದ್ರ ಮೇಲೆ ಪೊಲ್ಯೂಷನ್ ಬೋರ್ಡ್ದವ್ರ ಮೇಲೇನು ಕೂಡ ನೀವು ಒತ್ತಡವನ್ನು ಹಾಕಿ ಅಂಥ ಕಾರ್ಖಾನೆಯವ್ರ ಮೇಲೆ ಒಂದು ಬಂದೋಬಸ್ತ್ ಮಾಡುವಂಥ ಕೆಲಸ ಮಾಡಬೇಕು. ಈಗ ನಾನೇ ಎಲ್ಲನೂ ಮಾತಾಡೋದಕ್ಕಿಂತಲೂ ಇನ್ನು ಜೆ ಟಿ ಪಾಟೀಲ್ರು, ರಾಜು ಕಾಗೆಯವರು ಮತ್ತು ಸಿದ್ದು ಸೌದಿ ಅವರು ಮಾತಾಡೋರು ಇದ್ರು, ಅವರು ನನಗೆ ವಿನಂತಿ ಮಾಡ್ಕೋತೀನಿ, ಅವರೊಬ್ಬರು ನೀವು ಒಳಗೆ ಕಳಿಸ್ರಿ, ಅವ್ರು ಮಾತಾಡಿ ಮತ್ತೆ ಒಳಗೆ ಬರಲಿ. ಯಾಕಂದ್ರೆ ಆ ಭಾಗದ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದು ಸೌದಿನೂ ಸಹಿ ಮಾಡಿದ್ದಾರೆ. ಯಾಕಂದ್ರೆ ಆ ಭಾಗದ ರೈತರು ಸಿದ್ದು ಸೌದಿ ಮೇಲೆ ಮತ್ತೆ ಬ್ಲೇಮ್ ಮಾಡಬಾರ್ದು, ಯಾಕಂತಂದ್ರೆ ಸಿದ್ದು ಸೌದಿ ಕಬ್ಬಿನ ಪರವಾಗಿ ಮಾತಾಡಲಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಸಿದ್ದು ಸೌದಿ ಅವರು ಹೊರಗೆ ಬರಬೇಕು, ಈ ಕಾರ್ಖಾನೆ ಮಾಡ್ತಕ್ಕಂಥ ಮೋಸದಿಂದ ನೀವು ಬೆಳಕು ಚೆಲ್ಲಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಈಗ ರಾಜು ಕಾಗೆ ಕೊಡ್ತೀರೋ ಅಥವಾ ಜೆ ಟಿ ಪಾಟೀಲ್ ಕೊಡ್ತಾರೋ ನಿರ್ಣಯ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು. ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಈ ಕಬ್ಬ ಬೆಳೆಗಾರರ ಬಗ್ಗೆ ಬಹಳ ವಿಸ್ತಾರತೆ ಬಂದ ಮಾತಾಡಿದ್ದಾರೆ. ಈಗ ಹೋದ ಅಸೆಂಬ್ಲಿಯಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಅಧಿವೇಶನದಲ್ಲಿ